ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ ಮಾರಣಾಂತಿಕ ಹಲ್ಲೆ. ನೀನ್ ಸಂಗೀಸ್ ಕೊಲ್ತೀವಿ, ಕೊಂದು ಕೇರಳಕ್ಕೆ ಹೋಗ್ತೀವಿ. ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗೆ ಸಿಕ್ಕಾಪಟ್ಟೆ ಟಾರ್ಚರ್, ನೆಟ್ಟಾರು ರೀತಿ ಕೊಂದು ಬಿಡ್ತೀವಿ. ಇದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆಯಿಂದಲೂ ಕೂಡ ವಿದ್ಯಾರ್ಥಿನಿಗೆ ಕಾಲೇಜಲ್ಲಿ ಯಾವ ರೀತಿಯಾಗಿ ಟಾರ್ಚರ್ ಕೊಡಲಾಗಿದೆ ಅನ್ನುವಂತಹ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೀವಿ. ದಕ್ಷಿಣ ಕನ್ನಡದ ಸುಳ್ಯ ಡೆಂಟಲ್ ಕಾಲೇಜಿನಲ್ಲಿ ರ್ಯಾಗಿಂಗ್ ಭೂತ ಇನ್ನೂ ಜೀವಂತವಾಗಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿನಿಗೆ ರ್ಯಾಗಿಂಗ್ ಮಾಡಿದ್ದಾರೆ. ಆಕೆ ರ್ಯಾಂಕ್ ಪಡೆದಿದ್ದೇ ಆಕೆಗೆ ಇದೀಗ ಮುಳುವಾಗಿರುವಂಥದ್ದು. ವಿದ್ಯಾರ್ಥಿನಿಗೆ ರ್ಯಾಗಿಂಗ್ ಮಾಡಿ ಸಹಪಾಠಿಗಳೇ ಹಲ್ಲೆಯನ್ನ ಮಾಡಿದ್ದಾರೆ. ಸುಳ್ಯದ ಕೆವಿಜಿ ಡೆಂಟಲ್ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡಲಾಗಿದೆ. ಕೇರಳ ಮೂಲದ ಆರು ವಿದ್ಯಾರ್ಥಿಗಳ ವಿರುದ್ಧ ಈಗ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರೋಪ ಕೇಳಿ ಬಂದಿದ್ದು, ಬೆಂಗಳೂರು ಮೂಲದ ನೊಂದ ವಿದ್ಯಾರ್ಥಿನಿ ದೂರನ ಕೊಟ್ಟಿದ್ದಾಳೆ. ವಿದ್ಯಾರ್ಥಿನಿ ದೂರಿನ ಮೇರೆಗೆ ಇದೀಗ ಪೊಲೀಸರು ಕೂಡ FIR ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರ್ಯಾಂಕ್ ಪಡೆದಿದ್ದಕ್ಕೆ ನಿಂದಿಸಿ ಆ ವಿದ್ಯಾರ್ಥಿನಿಗೆ ಕಿರುಕುಳ ಕೊಟ್ಟಿದ್ದಾರಂತೆ. ಸಹಪಾಠಿಗಳಾದ ವಿಶಾಖ್, ಐಶ್ವರ್ಯ, ರಿಷಿಕೇಶ್ ಕುಮಾರ್, ದಯಾ ಆರ್ ವರ್ಗೀಸ್, ಡಾನಿಯಲ್ ಸೆಬಾಸ್ಟಿನ್, ಅಲ್ಫಾ ಮೇರಿಸ್ ತಂಡದಿಂದ ಕಿರುಕುಳ ಆಗಿದೆ ಅನ್ನುವಂತಹ ಆರೋಪವನ್ನ ವಿದ್ಯಾರ್ಥಿನಿ ಮಾಡಿದ್ದಾಳೆ. ನೀವು ಸಂಗೀಸ್ ನಿಮ್ಮನ್ನ ಸಾಯಿಸಿ ಕೇರಳಕ್ಕೆ ಹೋಗ್ತೀವಿ ಅಂತ ಹೇಳಿದಾರಂತೆ. ಅಣ್ಣನ ಎದುರೇ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಆರೋಪಿಗಳು. ನೊಂದ ವಿದ್ಯಾರ್ಥಿನಿ ದೂರಿನ ಮೇರೆಗೆ ಸೂಳ್ಯ ಠಾಣೆಯಲ್ಲಿ FIR ಕೂಡ ಆಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೊಂದ ವಿದ್ಯಾರ್ಥಿನಿ ಬಿಚ್ಚಿಟ್ಟಿದ್ದಾಳೆ. 21st ರಾತ್ರಿ 10 ಗಂಟೆ ವಿಶಾಖ, ಡಾಕ್ಟರ್ ವಿಶಾಖನ ಅಟ್ಯಾಕ್ ಮಾಡಿದ್ರು ಸರ್. ಆರು ತಿಂಗಳನ್ನ ತುಂಬಾ ಟಾರ್ಚರ್ ಮಾಡ್ತಿದ್ರು ಕಾಲೇಜಲ್ಲಿ. ಕಾಲೇಜ್ HOD ಗೆಲ್ಲ ಹೇಳಿದ್ರು, ಅವ್ರು ಯಾವ್ದು ಆಕ್ಷನ್ ತಗೊಂಡಿಲ್ಲ. ಆಮೇಲೆ ಮನೆಯಲ್ಲೂ ಹೇಳಿದ್ರು, ಬಂದಲ್ಲಿ ಮಾತಾಡಿದ್ರು, ಮನೇಲಿ ಮತ್ತೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸ್ತಿದ್ರು. ತುಂಬಾ ಮಾನಸಿಕ ಕಿರುಕುಳ ಕೊಡಿಸ್ತಿದ್ರು. ರ್ಯಾಂಕ್ ಫೆಬ್ರವರಿಲಿ ರ್ಯಾಂಕ್ ಲಿಸ್ಟ್ ಬಂತು. ಜೂನ್ ಇಂದ ನನ್ನ ಕಾಲೇಜಲ್ಲೇ ಇದ್ದೆ, ಪೆರಿಫರಲ್ ಪೋಸ್ಟಿಂಗ್ ಮುಗಿಸ್ಕೊಂಡು. ಆಗಿಂದ ನನ್ನ ಐಸೋಲೇಟ್ ಮಾಡಿ ಕೇಸಸ್ ತಗೋಬಾರ್ದು, ಹಾಗೆಲ್ಲ ಟಾರ್ಚರ್ ಮಾಡ್ತಿದ್ರು. ನನ್ನ ಕೇಸ್ ಹೋಗಿ ರೋಡಲ್ಲಿ ಹುಡ್ಕೊ ಬಂದ್ರು, ಅದನ್ನು ತೆಗಿಬಾರ್ದಂತ ಡಾಕ್ಟರ್ ದಯಾ, ಡಾಕ್ಟರ್ ಐಶ್ವರ್ಯ ಮತ್ತೆ ಡಾಕ್ಟರ್ ಮಹಾಬಲೇಶ್ವರ್ ಅಂತ ಪ್ರೊಫೆಸರ್, ಬ್ರಾಹ್ಮಣ್ಸ್ ಅಂತ ತುಂಬಾ ಜಾತಿ ನಿಂದನೆ ಮಾಡ್ತಿದ್ರು. ಅದಾದ್ಮೇಲೆ ಕೇಸ್ ತಗೊಂಬಾರ್ದಂತ ಹೇಳಿ ಮನ್ಸ್ಗೆ ಕುರಿಕೊಂಡು ಕೊಟ್ಟು ನಾನು ಮನೆಗೆ ವಾಪಸ್ ಬಂದೆ ಸರ್. ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಲ್ಲಿದೆ. ಅದಾದ್ಮೇಲೆ ವಾಪಸ್ ಹೋದಾಗ ಅಟ್ಯಾಕ್ ಮಾಡಿದ್ದಾರೆ. ಪ್ರಿನ್ಸಿಪಲ್ಗೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ, ಈ ತರ ಥ್ರೆಟ್ಸ್ ಬರ್ತಿದೆ ಅಂತ. ಡಾಕ್ಟರ್ ವಿಶಾಖ್ ಸಾಯಿಸ್ತೀನಿ ಸಾಯಿಸ್ತೀನಿ ಥ್ರೆಟ್ ಮಾಡ್ತಿದ್ದ, ಅದಕ್ಕೆ ವಾಪಸ್ ಬಂದೆ. ವಾಪಸ್ ಹೋದಾಗ ಒದ್ದು ತುಂಬಾ ಕಿಬ್ಬೊಟ್ಟೆ ಕಪಾಳು ಕೊಡ್ತು, ಬಟ್ಟೆ ಎಲ್ಲ ಹಾಕ್ತಾರೆ ಸರ್. ಆದ್ಮೇಲೆ ಅಡ್ಮಿಟ್ ಅಂತೆಲ್ಲ ಬೈತಿದ್ರು, ಟೀಸ್ ಮಾಡೋದೆಲ್ಲ ಮಾಡ್ತಿದ್ರು. ನಾನು ಒಬ್ಳೆ ಆಗ್ಬಿಟ್ಟಿದ್ದೆ ಕಾಲೇಜಲ್ಲಿ, ಒಬ್ರು ಇಬ್ರು ಫ್ರೆಂಡ್ಸ್ ಇದ್ರು ಅಷ್ಟೇ. ಹೊಡೆದು ಸಾಯಿಸಿ ಹೋಗ್ತೀರಿ, ಕೇರಳ ಹತ್ರ ಇದೆ, ನಿಮ್ಮ ಮನೆ ದೂರ ಇದೆ, ನಿಮ್ಮ ಮನೆಯವ್ರು ಬರ